ಅದೇ ಸಾಮಾನ್ಯವಾಗಿ ಏನಾಗ್ತದೆ ಗುರುವಿನಿಗೆ ಗುರುವಿಗೆ ಶಿಷ್ಯರ ಒಂದಿಷ್ಟು ಜನ ಶಿಷ್ಯರು ಕೈ ಕೊಡ್ತಿದ್ದಾರೆ ಉದ್ಧಾರ ಅಂತಂದರೆ ಏನು ಎತ್ತುವುದು ಸಂಸ್ಕೃತ ಭಾಷೆಯಲ್ಲಿ ಉದ್ಧಾರ ಅನ್ನುವಂತಹ ಶಬ್ದಕ್ಕೆ ಎತ್ತುವುದು ಅಂತ ಅರ್ಥ ಭಗವಂತ ತಾನು ಇರುವಂತಹ ಉತ್ಕೃಷ್ಟವಾದ ಸ್ಥಿತಿಯಿಂದ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಕೆಳಗಿಳಿದ ಹಾಗೆ ಆಯಿತು ಆ ತತ್ವಕ್ಕೆ ಬೇಕಾದಂತಹ ಒಂದಿಷ್ಟು ವಿಚಾರಗಳನ್ನು ಮಾತ್ರವೇ ಮಾತುಗಳಿಂದ ಹೇಳಲಿಕ್ಕೆ ಸಾಧ್ಯ ಪರಿಪೂರ್ಣವಾದಂತಹ ಒಂದು ತತ್ವವನ್ನು ನಾವು ಅನುಭವದಿಂದ ತಿಳ್ಕೊಳ್ಳಬೇಕು ಮೂರು ಸಲ ಸಕ್ರೆ ಮಧುರವಾಗಿರುತ್ತೆ 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 ನೂರು ಸಲ ಸಾವಿರ ಸಲ ಹೇಳಿದರೂ ಸಹ ಅಲ್ಲಿರುವಂತಹ ರುಚಿಯನ್ನು ನಾವು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಓಕೆ ಲೋಕದಲ್ಲಿ ಒಬ್ಬ ಒಂದು ದೊಡ್ಡ ಹೊಂಡದಲ್ಲಿ ಬಿದ್ದಿದ್ದಾನೆ ಒಬ್ಬ ಮೇಲುಗಡೆ ಇದ್ದಾನೆ ಈ ಮೇಲ್ಗಡೆ ಇರುವವನು ಆ ಹೊಂಡದಲ್ಲಿರುವವರನ್ನು ಕೆಳಗೆ ಕೆಳಗಿಂದ ಮೇಲಕ್ಕೆತ್ತಬೇಕು ಅಂತಂದರೆ ಏನು ಮಾಡಬೇಕು ಅವನು ಸುಮ್ಮನೆ ಈ ಕೈ ಮೇಲೆ ಹೀಗೆ ನೆಟ್ಟಿಗೆ ನಿಂತ್ಕೊಂಡಿದ್ದರೆ ಆಗುವುದಿಲ್ಲ ಅವನೇನು ಮಾಡಬೇಕು ಬಗ್ಬೇಕು ಹೀಗೆ ಕೆಳಗೆ ಬಗ್ಗಿದರೆ ಮಾತ್ರ ಬಗ್ಗಿ ಇವನ ಕೈಯನ್ನು ಅವನಿಗೆ ಕೊಡಬೇಕು ಕೊಟ್ಟರೆ ಆಗ ಕೆಳಗಿರುವವನನ್ನು ಮೇಲುದ್ದಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಇಲ್ಲ ನಾನು ಸುಮ್ಮನೆ ಹೀಗೆ ನಟಿಗೆ ನಿಂತ್ಕೊಂಡಿರ್ತೀನಿ ಅವನ ಮೇಲೆ ಬರಲಿ ಅಂತಂದರೆ ಆಗ ಯಾವತ್ತೂ ಸಹ ಅವನು ಮೇಲೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಆಗ ಅವನು ಬಗ್ಬೇಕು ಬಗ್ಗೆ ಅವನ ಕೈಯನ್ನು ಅವನಿಗೆ ಕೊಡಬೇಕು ಆಗ ಏನು ಮಾಡಬೇಕು ಅಂತಂದರೆ ಅವನು ಕೆಳಗಿರುವವನು ಕೈ ಕಟ್ಕೊಂಡು ಕೂತ್ರೆ ಸಾಕಾಗುವುದಿಲ್ಲ ಕೆಳಗಿರುವವನು ಸಹ ತನ್ನ ಕೈಯನ್ನು ಎತ್ತಿ ಅವನಿಗೆ ಕೊಡಬೇಕು ಆಗ ಏನಾಗುತ್ತೆ ಅಂತಂದರೆ ಮೇಲಿರುವವನು ಕೆಳಗಿರುವವನ ಕೈಯನ್ನು ಹಿಡಿದು ಮೇಲಕ್ಕೆ ಅವನನ್ನು ಉದ್ಧಾರ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಉದ್ಧಾರ ಉದ್ಧಾರ ಅಂತಂದರೆ ಏನು ಎತ್ತುವುದು ಸಂಸ್ಕೃತ ಭಾಷೆಯಲ್ಲಿ ಉದ್ಧಾರ ಅನ್ನುವಂತಹ ಶಬ್ದಕ್ಕೆ ಎತ್ತುವುದು ಅಂತ ಅರ್ಥ ಅವತಾರ ಅನ್ನೋ ಶಬ್ದಕ್ಕೆ ಇಳಿಯುವುದು ಅಂತ ಅರ್ಥ ಅಲ್ಲಿಗೆ ಭಗವಂತ ಇಳೀತಾ ಇದ್ದಾನೆ ನಮ್ಮನ್ನು ಎತ್ತಾ ಇದ್ದಾನೆ ನಮ್ಮನ್ನು ಎತ್ತಲಿಕ್ಕೋಸ್ಕರ ಭಗವಂತ ಇಳೀತಾ ಇದ್ದಾನೆ ಯಾಕೆ ನಾವು ಕೆಳಗಿದ್ದೀವಿ ಈ ಸಂಸಾರ ಅನ್ನುವಂತಹ ಒಂದು ಸಾಗರದಲ್ಲಿ ಮುಳುಗಿದ್ದೀವಿ ಭಕ್ತರು ಎಲ್ಲರೂ ಸಹ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಮುಳುಗಿದ್ದಾರೆ ಅವರನ್ನು ಕೆಳಗಿಂದ ಮೇಲೆ ಕೆಪ್ಸಬೇಕು ಎತ್ತಬೇಕು ಅಂತಂದರೆ ಭಗವಂತ ಕೆಳಗೆ ಇಳಿ ಇಳಿದು ಬರ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಇದನ್ನು ಅವತಾರ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಜನನ ಜನ್ಮ ಅನ್ನುವಂತಹ ಶಬ್ದವನ್ನು ಹೇಳುವುದಿಲ್ಲ ಅವತಾರ ಅನ್ನುವಂತಹ ಒಂದು ಶಬ್ದವನ್ನು ಪ್ರಯೋಗ ಮಾಡುವುದು ಅದಕ್ಕೋಸ್ಕರ ಯಾಕೆಂತಂದರೆ ಭಗವಂತ ತಾನು ಇರುವಂತಹ ಉತ್ಕೃಷ್ಟವಾದ ಸ್ಥಿತಿಯಿಂದ ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಕೆಳಗೆ ಇಳಿದ ಹಾಗೆ ಆಯಿತು ಅದಕ್ಕೆ ಒಂದು ಪ್ರಸಿದ್ಧವಂತಹ ಶ್ಲೋಕ ಅಜ್ಞಾನ ಅಂತರ್ಗಹನ ಪತಿತಾನ್ ಆತ್ಮವಿಧ್ಯಪದೇಶೈ ಸ್ತ್ರಾತುನ್ ಲೋಕಾನ್ ಭವದವ ಶಿಖಾ ತಾಪ ಪಾಪಚ್ಯಮಾನನ್ ಮುಕ್ತವಾ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ಶಂಭೋರ್ ಶರತಿ ಭುವನೆ ಶಂಕರಾಚಾರ್ಯ ರೂಪ ಅಂತ ಶ್ಲೋಕ ಇದೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ದಕ್ಷಿಣಾಮೂರ್ತಿ ಮೌನವಾಗಿದ್ದಾನೆ ಮೌನವಾದಂತಹ ತನ್ನ ಎಲ್ಲೂ ಅಷ್ಟೇ ಮೌನವಾಗಿ ಯಾಕಿದ್ದಾನೆ ಭ ದಕ್ಷಿಣಾಮೂರ್ತಿ ಅಂತಂದರೆ ಅಲ್ಲಿ ವಾಸ್ತವವಾಗಿ ಪರಿಪೂರ್ಣವಾದಂತಹ ಒಂದು ತತ್ವ ಏನಿದೆಯೋ ಅದನ್ನು ಮಾತುಗಳಿಂದ ಹೇಳಕ್ಕೆ ಸಾಧ್ಯವಾಗುವುದಿಲ್ಲ ಮಾತುಗಳಿಂದ ಒಂದಿಷ್ಟು ದೂರ ಮಾತ್ರ ಹೇಳಕ್ಕೆ ಸಾಧ್ಯ ಆ ತತ್ವಕ್ಕೆ ಬೇಕಾದಂತಹ ಒಂದಿಷ್ಟು ವಿಚಾರಗಳನ್ನು ಮಾತ್ರವೇ ಮಾತುಗಳಿಂದ ಹೇಳಲಿಕ್ಕೆ ಸಾಧ್ಯ ಪರಿಪೂರ್ಣವಾದಂತಹ ಒಂದು ತತ್ವವನ್ನು ನಾವು ಅನುಭವದಿಂದ ತಿಳ್ಕೊಳ್ಳಬೇಕು ಅಲ್ಲಿ ಮಾತುಗಳಿಂದ ಅದನ್ನು ತಿಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹೇಗೆ ಒಂದು ಶರ್ಕರ ಸಕ್ಕರೆಯಲ್ಲಿ ಇಲ್ಲಿ ಮಾಧುರ್ಯ ಇದೆ ಆ ಶರ್ಕರೆ ಆ ಸಕ್ಕರೆ ಅನ್ನುವುದು ಹೇಗಿರುತ್ತೆ ಅಂತ ಕೇಳಿದರೆ ಅದು ಮಧುರ ಮಧುರವಾಗಿರುತ್ತೆ ಅಂತ ನಾವು ಹೇಳ್ತೀವಿ ಆದರೆ ಮಧುರವಾಗಿರುತ್ತೆ ಅನ್ನೋ ಮಾತನ್ನು ಹೇಳಿದ ಮಾತ್ರಕ್ಕೆ ಅದರೊಳಗಿರುವಂತಹ ಮಾಧುರ್ಯ ನಮಗೆ ಅನುಭವಕ್ಕೆ ಬರಲ್ಲ ಆ ಸಕ್ಕರೆಯನ್ನು ಬಾಯಿಯೊಳಗೆ ಹಾಕೊಂಡ್ರೆ ಯಾವ ಮಾಧುರ್ಯ ಅನುಭವಕ್ಕೆ ಬರುತ್ತೋ ಅದು ಬರೀ ಮಾತಿನಿಂದ ಬರುವುದಿಲ್ಲ ಸರಿ ಒಂದು ಸಲ ಬರೋಲ್ಲ ಹತ್ತು ಸಲ ಹೇಳಿದರೆ ಹತ್ತು ಅಲ್ಲ ನೂರು ಸಲ ಹೇಳಿದರೂ ಬರಲ್ಲ ನೂರು ಸಲ ಸಕ್ಕರೆ ಮಧುರವಾಗಿರುತ್ತೆ 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 ನೂರು ಸಲ ಸಾವಿರ ಸಲ ಹೇಳಿದರೂ ಸಹ ಅಲ್ಲಿರುವಂತಹ ರುಚಿಯನ್ನು ನಾವು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಏನಾಗುತ್ತೆ ಒಬ್ಬನಿಗೆ ಮಾಧುರ ಮಧುರ ರಸವನ್ನು ತಿನ್ನಬೇಕು ಅಂತ ಇಚ್ಛೆ ಇದೆ ಅದು ಯಾವುದು ಬೇ ಯಾವುದಕ್ಕೆ ಸಂಬಂಧಪಟ್ಟ ಮಧುರ ರಸ ಬೇಕಾದರೂ ಆಗಲಿ ಅಂತೂ ಮಧುರವಾಗಿರುವ ಏನೋ ಒಂದು ಪದಾರ್ಥವನ್ನು ತಿನ್ನಬೇಕು ಅಂತ ಅವನಿಗೆ ಆಸೆ ಬಂತು ಆಗ ಅವನಿಗೆ ಸಕ್ಕರೆ ಅನ್ನೋದು ಮಧುರವಾಗಿರುತ್ತೆ ಅಂತ ಒಂದು ಮಾತು ಹೇಳಿದರೆ ಆಗ ಅವನೇನು ಮಾಡ್ತಾನೆ ಆ ಸಕ್ಕರೆಯನ್ನು ಹುಡ್ಕೊಂಡು ಹೋಗ್ತಾನ ಅವನು ಹುಡ್ಕೊಂಡು ಹೋಗಿ ಅದು ಎಲ್ಲಿ ಸಿಗುತ್ತೋ ಅದನ್ನು ತೊಗೊಂಡು ಅವನು ಬಾಯಿಯೊಳಗೆ ಹಾಕ್ಕೊಳ್ತಾನೆ ಅದಕ್ಕೊಂದು ಉಪಯೋಗ ಆಗುತ್ತೆ ಈ ಮಾತಿನಿಂದ ಇವನು ಆಡುವಂತಹ ಈ ಮಾತಿನಿಂದ ಅವನಿಗೊಂದು ಪ್ರವೃತ್ತಿ ಉಂಟಾಗುತ್ತೆ ಅದರ ಒಂದು ಮ ಆ ಸಕ್ಕರೆಯಲ್ಲಿರುವಂತಹ ಮಾಧುರ್ಯದ ಬಗ್ಗೆ ಗೊತ್ತಾಗಿ ಇವನಿಗೆ ಯಾವುದು ಬೇಕಾಗಿದೆಯೋ ಅದು ಸಕ್ಕರೆಯಲ್ಲಿದೆ ಅನ್ನೋದು ಗೊತ್ತಾಗಿ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಒಂದು ಪ್ರವೃತ್ತಿ ಇವನಿಗೆ ಬರುತ್ತೆ ಅಷ್ಟು ಉಪಯೋಗ ಉಂಟು ಆ ಮಾತಿನಿಂದ ಆದರೆ ಅದು ಪೂರ್ಣವಾಗಿ ಅನುಭವಕ್ಕೆ ಬರಬೇಕು ಅಂತಂದರೆ ಯಾಕಂದರೆ ಇವನಿಗೆ ಏನಾಗಬೇಕು ಬರೀ ಸಕ್ಕರೆ ಮಾಧುರ್ಯ ಅಲ್ಲೆಲ್ಲೋ ಇದ್ದರೆ ಸಾಕಾಗುವುದಿಲ್ಲ ಅದನ್ನು ಇವನು ಅನುಭವಿಸಬೇಕು ನನಗೆ ಮಧುರ ರಸವನ್ನು ಅನುಭವಿಸ ನನ್ನ ನಾನು ಮಾಧುರ್ಯ ಮಧುರ ರಸವನ್ನು ತಿನ್ನಬೇಕು ಅಂತ ಹೇಳಿದಾಗ ರಸ ಅಲ್ಲೆಲ್ಲೋ ಇದ್ದರೆ ಸಾಕಾಗುವುದಿಲ್ಲ ಅದನ್ನು ಅದು ನನ್ನ ಅನುಭವಕ್ಕೆ ಬರಬೇಕು ಅದರಿಂದ ಇವನ ಅನುಭವಕ್ಕೆ ಬರಬೇಕು ಅಂತಂದರೆ ಮೊದಲು ಅವನೇನು ಮಾಡಬೇಕು ಅದನ್ನು ತನ್ನ ಬಾಯೊಳಗೆ ಹಾಕ್ಕೊಳ್ಳಬೇಕು ಆಗ ಅದರ ಮಾಧುರ್ಯ ಅನುಭವಕ್ಕೆ ಬರುತ್ತೆ ಅನುಭವಕ್ಕೆ ಬಂದ ಮೇಲೆ ಇನ್ನು ಮಾತುಗಳ ಅವಶ್ಯಕತೆ ಇಲ್ಲ ಬಾಯಿಯೊಳಗೆ ಮ ಸಕ್ಕರೆಯನ್ನು ಹಾಕ್ಕೊಂಡಿದ್ದಾನೆ ಅದರ ಮಾಧುರ್ಯ ಇವನಿಗೆ ಆ ಮಾಧುರ್ಯವನ್ನು ಚೆನ್ನಾಗಿ ಅನುಭವಿಸ್ತಾ ಇದ್ದಾನೆ ಆಸ್ವಾದನೆ ಮಾಡ್ತಾ ಇದ್ದಾನೆ ಆಗ ಯಾರೂ ಪುನಃ ಬಂದು ಸಕರೆ ಮಧುರವಾಗಿರುತ್ತೆ ಮಧುರವಾಗಿರುತ್ತೆ ಅಂತ ಹೇಳುವ ಅವಶ್ಯಕತೆ ಇಲ್ಲ ಹಾಗೆ ಯಾರಾದರೂ ಬಂದು ಹೇಳಿದರೆ ಏನು ಹೇಳ್ತಾನೆ ನೀವನು ಏ ಗೊತ್ತಿದೆ ನಾ ಆಲ್ರೆ ನಾ ಈಗಲೇ ಬಯಳಿಗೆ ಹಾಕ್ಕೊಂಡಿದ್ದೀನಿ ನೀನೇನು ಹೇಳು ಹೇಳಬೇಕಾಗಿಲ್ಲ ಅಂತ ಹೇಳ್ತಾನು ಈಗಾಗಲೇ ನನಗೆ ಗೊತ್ತಾಗ್ತಿದೆ ಇನ್ನೇನೇನು ಹೇಳುವ ಅವಶ್ಯಕತೆ ಇಲ್ಲ ಗೊತ್ತಾಯಿತು ನನಗೆ ಅಂತ ಹೇಳ್ತಾ ಅಂದರೆ ಅಲ್ಲಿಗೇನಾಯಿತು ತತ್ವವನ್ನು ಅನುಭವಿಸುವಾಗ ಮಾತುಗಳ ಅವಶ್ಯಕತೆ ಇಲ್ಲ ತತ್ವದ ಸಾಕ್ಷಾತ್ಕಾರ ಅದು ತತ್ವದ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಒಂದಿಷ್ಟು ಉಪಯೋಗವನ್ನು ಮಾತುಗಳಿಂದ ನಾವು ಪಡ್ಕೊಳ್ಳಬೇಕು ಪೂರ್ಣವಾದಂತಹ ತತ್ವದ ಸಾಕ್ಷಾತ್ಕಾರ ಏನಿದೆಯೋ ಅದು ಮಾತುಗಳಿಂದ ಆಗುವುದಿಲ್ಲ ಮಾತುಗಳ ಅವಶ್ಯಕತೆಯೂ ಇಲ್ಲ ಅದರಿಂದಲೇ ಉಪನಿಷತ್ತು ಯಥೋ ವಾಚೋ ನಿವರ್ತಂತೆ ಅಪ್ರಾ ಆಪ್ಯ ಸಹ ಅಂತ ಹೇಳ್ತಾ ಇದೆ ಉಪನಿಷತ್ತು ಅದರಿಂದ ಏನಾಯಿತು ಒಂದಿಷ್ಟು ದೂರ ಮಾತುಗಳು ಮಾತುಗಳ ಅವಶ್ಯಕತೆ ಇದೆ ಆದರೆ ತದನಂತರ ಮಾತುಗಳ ಅವಶ್ಯಕತೆ ಇಲ್ಲ ಅದರಿಂದ ಇಲ್ಲಿ ಅದಕ್ಕೆ ಶ್ರವಣ ಮರಣ ನಿಧಿಧ್ಯ ಅಂತ ಹೇಳ್ತೀವಿ ಇಲ್ಲಿ ಶ್ರವಣ ಮರಣ ಮಾಡುವ ಹೊತ್ತಿಗೆ ಮಾತುಗಳು ಬೇಕು ಆಮೇಲೆ ನಿಧಿಧ್ಯವನ್ನು ಮಾಡುವ ಹೊತ್ತಿಗೆ ಮಾತುಗಳ ಅವಶ್ಯಕತೆ ಇಲ್ಲ ಯಾಕಂದರೆ ಆ ನಿಧಿಧ್ಯದಲ್ಲಿ ಮಾತುಗಳಿಂದ ಉಪಯೋಗ ಇಲ್ಲ ಅಂತಹ ನಿಧಿಧ್ಯ ಮಾಡಿದರೆ ಮಾತ್ರ ತತ್ವವು ನಮಗೆ ಸಾಕ್ಷಾತ್ಕಾರವಾಗುತ್ತೆ ಆದ್ದರಿಂದ ಇಲ್ಲಿ ದಕ್ಷಿಣ ಮೂರ್ತಿ ಆ ಪರಿಪೂರ್ಣವಾದಂತಹ ತತ್ವವನ್ನು ಉಪದೇಶ ಮಾಡುವುದಕ್ಕಾಗಿ ಮೌನವಾಗಿ ಉಪದೇಶವನ್ನು ಮಾಡ್ತಾ ಇದೆ ಆದರೆ ಹೀಗೆ ಮೌನವಾಗಿ ಉಪದೇಶ ಮಾಡಿದರೆ ಕೆಲವರಿಗೆ ಮಾತ್ರ ಗೊತ್ತಾಗ್ಬೋದು ತುಂಬ ಮೇಧಾವಿಗಳು ಯಾರಾಗಿರ್ತಾರೋ ಸನಕಾದಿಗಳು ಅಂಥವರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಬೇರೆಯವರಿಗೆಲ್ಲರಿಗೂ ಇದೇ ಮೌನ ವ್ಯಾಖ್ಯೆಯಿಂದ ಅರ್ಥ ಮಾಡಿಕೊಳ್ಳುವುದು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ ಹಾಗಾಗಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ ತನ್ನ ಮೌನವನ್ನು ಬಿಟ್ಟು ಉಪದೇಶಗಳ ಮೂಲಕ ತತ್ವವನ್ನು ಆ ತತ್ವ ಮಾರ್ಗದಲ್ಲಿ ಪ್ರವೃತ್ತರನ್ನಾಗಿ ಮಾಡುವುದಕ್ಕಾಗಿ ಭಕ್ತ ಜನರನ್ನು ತತ್ವ ಮಾರ್ಗದಲ್ಲಿ ಪ್ರವೃತ್ತರನ್ನಾಗಿ ಮಾಡುವುದಕ್ಕಾಗಿ ಭಗವಂತ ಮೌನವನ್ನು ಬಿಟ್ಟು ಉಪದೇಶಗಳನ್ನು ಮಾಡಿದ್ದಾನೆ ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಅದನ್ನೇ ಆ ಶ್ಲೋಕವು ನಮಗೆ ಹೇಳ್ತಾ ಇದೆ ಮುಕ್ತ ಮೌನಂ ವಟಮಿಟಪಿನೋ ಮೂಲತೋ ನಿಷ್ಪತಂತಿ ಶಂಭೋರ್ ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಯಾಕೆ ಮೌನವನ್ನು ಬಿಡಬೇಕಾಯಿತು ಅಂತಂದರೆ ಭಕ್ತರ ಅನುಗ್ರಹವನ್ನು ಮಾಡಿ ಮಾಡುವುದಕ್ಕೋಸ್ಕರ ಅದರ ಹಿಂದೆ ಅದನ್ನೇ ಹೇಳಿದ್ದು ಆ ಸಂಸಾರ ಅನ್ನುವಂತಹ ದುಃಖದಲ್ಲಿ ಯಾರು ಮುಳುಗಿದ್ದಾರೋ ಅವರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಅಂತ ಅಂದರೆ ಏನಾಯಿತು ಈ ಸಂಸಾರದಲ್ಲಿ ಮುಳುಗಿ ದುಃಖವನ್ನು ಅನುಭವಿಸ್ತಾ ಎಲ್ಲೋ ಇದ್ದಾರೆ ಕೆಳಗೆಲ್ಲೋ ಇದ್ದಾರೆ ಭಗವಂತ ಮೇಲೆಲ್ಲೋ ಇದ್ದಾನೆ ಅಂದರೆ ಆ ಉತ್ಕೃಷ್ಟವಾದಂತಹ ಆ ತನ್ನ ಸ್ವಸ್ಥಿತಿಯಲ್ಲಿದ್ದಾನೆ ಅಲ್ಲಿಂದ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಭಗವಂತ ಕೆಳಗಿಳಿದು ಬಂದಿದ್ದಾನೆ ಇದನ್ನೇ ಅವತಾರ ಎಂಬುದಾಗಿ ನಾವು ಹೇಳ್ತೀವಿ ಹಾಗಾಗಿ ಇಂತಹ ಒಂದು ಅವತಾರವನ್ನು ಭಗವಂತ ಮಾಡಿದ್ದಾನೆ ಭಗವಂತ ಯಾವಾಗ ಅವತಾರ ಮಾಡಿದ್ದಾನೋ ಈಗ ಹೇಳಿದ ಹೇಳಿದ ಹಾಗೆ ಯಾವಾಗ ಒಬ್ಬ ಮೇಲಿದ್ದವನು ಕೆಳಗೆ ಬಗ್ಗೆ ಅವನ ಕೈಯನ್ನು ನಮಗೆ ಕೊಡ್ತಾ ಇದ್ದಾನೋ ಆಗ ಕೆಳಗಿರುವವನೇನು ಮಾಡಬೇಕು ಇವನ ಕೈಯನ್ನು ಸಹ ಅವನಿಗೆ ಕೊಡಬೇಕು ಕೈ ಕೊಡಬಾರ್ದು ಕೈಯನ್ನು ಕೊಡಬೇಕು ಇಲ್ಲಿ ಕೈ ಕೊಡುವುದು ಕೈಯನ್ನು ಕೊಡುವುದು ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಕೈಯನ್ನು ಕೊಡಬಾರದು ಕ ಕೈಯನ್ನು ಕೊಡಬೇಕು ಕೈ ಕೊಟ್ಟುಬಿಟ್ರೆ ಅದರಿಂದ ಏನಾಗುತ್ತೆ ಪುನಃ ಇವನೇ ಇವನು ಶಾಶ್ವತವಾಗಿ ಆ ಹೊಂಡದಲ್ಲೇ ಇರಬೇಕಾಗಿ ಬರುತ್ತೆ ಅದೇ ಸಾಮಾನ್ಯವಾಗಿ ಏನಾಗ್ತದೆ ಗುರುವಿನಿಗೆ ಗುರುವಿಗೆ ಶಿಷ್ಯರು ಒಂದಿಷ್ಟು ಜನ ಶಿಷ್ಯರು ಕೈ ಕೊಡ್ತಿದ್ದಾರೆ ಆ ಕೈಯೆಲ್ಲ ಕೊಡಬಾರ್ದು ಒಬ್ಬ ಒಳ್ಳೆಯ ವಿಷಯ ಹೇಳ್ತೀನಿ ಬಾರಪ್ಪ ಅಂತ ಗುರು ಹೇಳಿದಾಗ ಆ ಆಯಿತು ಹೇಳ ಅಯ್ಯೋ ಇವ್ರು ಬಂದುಬಿಟ್ರಲ್ಲ ಇವ್ರು ಹೇಳಕ್ಕೆ ಬಂದ್ರಲ್ಲ ಸುಮ್ಮನೆ ಅಂತ ಹೇಳ್ತಾನೆ ಶಿಷ್ಯ ವಾಸ್ತವಾಗಿ ಇವರು ಹೇಳಿಕ್ಕೆ ಬಂದು ಹೇಳುವುದರಿಂದ ಹೇಳದೇ ಇರುವುದರಿಂದ ಇವರಿಗೆ ಯಾವ ಲಾಭ ನಷ್ಟಗಳು ಇಲ್ಲ ಗುರುವಿಗೆ ಈಗ ಯಾಕಂದರೆ ಕೆಲವರು ಹೀಗೆ ಕೆಲವರಿಗೆ ಈ ರೀತಿಯಾಗಿರುತ್ತೆ ಯಾರಾದರೂ ದೊಡ್ಡವರು ಒಳ್ಳೆಯ ವಿಷಯ ಹೇಳಕ್ಕೆ ಬಂದರು ಅಂತ ಅಯ್ಯೋ ಬಂದ್ರಪ್ಪ ಇವರು ಶುರು ಮಾಡಿದರು ಶುರು ಮಾಡ್ತಾರೆ ಇವರು ಇದು ಇವ್ರದ್ದು ಈಗ ಪುರಾಣ ಎಲ್ಲ ಶುರು ಮಾಡ್ತಾರೆ ಇವರು ಅಂತ ಹೇಳ್ತಾರೆ ಅಲ್ಲಪ್ಪ ಅವನು ಹೇಳಿದ್ದು ಇನ್ನು ಉದ್ದಾರಕ್ಕೂ ನಾಲ್ಕು ಒಳ್ಳೆ ಮಾತನ್ನು ಹೇಳ್ತಿರ್ಬೇಕಾದ್ರೆ ಹೀಗೆಲ್ಲ ವ್ಯಂಗ್ಯವಾಗಿ ಹೇಗೆ ಮಾತಾಡೋದು ಆ ಅವರೆಲ್ಲ ಸುಮ್ಮನೆ ಏನೇನೋ ಹೇಳ್ತಿದ್ದಾರೆ ಅಂತ ಹೀಗೆ ಹೇಳ್ತಾರೆ ಆಗೇನು ಮಾಡ್ತಾನೆ ಅಂತಂದರೆ ಇಲ್ಲ ಇವರಿಂದ ತಪ್ಸ್ಕೊಂಡು ಹೋಗಿಬಿಡೋಣ ನಾ ಇಲ್ಲ ಅಂತ ಹೇಳಿಬಿಡಿ ಅಂತ ಹೇಳ್ಕೊಂಡು ಎಲ್ಲೋ ಹೋಗಿಬಿಡ್ತಾನೆ ಯಾಕೆ ಹೀಗೆ ಅಲ್ಲ ಅವ್ರು ಬಂದರೆ ಏನೇನೋ ಶುರು ಮಾಡ್ತಾರೆ ಪುರಾಣ ಇತಿಹಾಸ ಏನೇನೋ ಶುರು ಮಾಡ್ತಾರೆ ಶಾಸ್ತ್ರ ಅದರಿಂದ ಶುರು ಮಾಡ್ತಾರೆ ಅದರಿಂದ ಅವರಿಂದ ತಪ್ಸ್ಕೊಂಡು ಹೋಗಿಬಿಡ್ತಾರೆ ಅಂದರೆ ಇದೇನಾಗುವುದು ಈಗ ಹೋಗುವುದು ಅಂತಂದರೆ ಏನರ್ಥ ಗುರುವಿಗೆ ಕೈಯನ್ನು ಕೊಡುವುದು ಆ ಕೈ ಕೊಡುವುದು ಕೈ ಆಯಿತು ಶಿಷ್ಯ ಗುರುವಿಗೆ ಹಾಗೆ ಕೈ ಕೊಡಬಾರದು ಕೈಯನ್ನು ಕೊಡಬೇಕು ಕೈಯನ್ನು ಕೊಡುವುದು ಅಂತಂದರೆ ಈ ಕೆಳಗೆ ಬಿದ್ದವನು ಕೈಯನ್ನು ಕೊಡ್ತಾನೆ ಭಗವಂತ ಅವತಾರ ಮಾಡಿ ಬಂದಾಗ ನಾವು ಭಗವಂತನಿಗೆ ನಮ್ಮ ಕೈಯನ್ನು ಕೊಡುವುದು ಅಂತಂದರೆ ಏನರ್ಥ ಭಗವಂತ ಯಾವ ವಿಷಯವನ್ನು ಉಪದೇಶ ಮಾಡಿದ್ದಾನೋ ಅದನ್ನು ಆಚರಣೆ ಮಾಡುವುದು ಅದನ್ನು ತಿಳ್ಕೊಳ್ಳುವುದು ಆಚರಣೆ ಮಾಡ ಭಗವತ್ಪಾದರು ಯಾವ ಉಪದೇಶವನ್ನು ಮಾಡಿದ್ದಾರೋ ಅದನ್ನು ನಾವು ತಿಳ್ಕೊಳ್ಳುವುದು ಅದನ್ನು ಆಚರಣೆ ಮಾಡುವುದು ಏಕೆಂತಂದರೆ ಹೀಗೆ ಮಾಡಿದರೆ ಮಾತ್ರ ನಾವು ಇದರಿಂದ ಉದ್ಧಾರವಾಗಲಿಕ್ಕೆ ಸಾಧ್ಯ